ಎಲ್ಲರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಜಿ ಎಸ್ ಬುರ್ಲೆ, ಮಕ್ಕಳ ತಜ್ಞ, ಬಸವ ಕಲ್ಯಾಣ. ಇವತ್ತು ನಾ ಯಾಕೆ ಬರ್ತಾಯಿದ್ದೀನಿ ಈ ಮೊಬೈಲ್ ಇದು ಟಿ ವಿಯಲ್ಲಿ ಅಂದರೆ, ಒಂದೇದು ನಮ್ಮ ಜಮಾತೆ ಇಸ್ಲಾಂ ಹಿಂದ್ ಬಸವ ಕಲ್ಯಾಣ ವತಿಯಿಂದ ಕರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಯಾರೆಂಟಿಂಗ್ ಕಾನ್ಫರೆನ್ಸ್ ಅಂತ ಒಂದು ಕಾರ್ಯಕ್ರಮ ವರ್ಕ್ಶಾಪ್ ಮಾಡ್ತಾಯಿದ್ದಾರೆ. ಅದು ಈ ಸಲ ಶನಿವಾರ 11 ಮೇ 2024 ಸಭಾಭವನ್ ತೇರ್ ಮೈದಾನದಲ್ಲಿ ಬೆಳಗ್ಗೆ 11 ಸಂಜೆ 5 ಗಂಟೆವರೆಗೆ. ಇದು ಯಾಕೆ ಬೇಕು ನಮ್ಗೆ ಕರಿಯರ್ ಗೈಡೆನ್ಸ್ ಆ್ಯಂಡ್ ಪ್ಯಾರೆಂಟಿಂಗ್ ಕಾನ್ಫರೆನ್ಸ್ ಯಾಕೆ ಬೇಕು ನಮ್ಗೆ ಅಂತಂದ್ರೆ, ಇದರಲ್ಲಿ ನಾವು ಹುಟ್ಟಿದ ಹಿಡಿದು ಈಗ ಎಲ್ಲರೂ ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ ದೊಡ್ಡ DC ಆಗಬೇಕು, ಇವ ದೊಡ್ಡ ಎಲ್ಲ ಯಾರು ಸುಭಾಷ್ ಚಂದ್ರ ಬೋಸ್ ಆಗಬೇಕು, ಯಾರು ಪೇಂಟ್ರ್ ವಯದಾಗ ಪೇಂಟಿಂಗ್ ಆಗಬೇಕು, ಯಾರು ಡ್ಯಾನ್ಸರ್ ಸಿನಿಮಾ ಆ್ಯಕ್ಟರ್ ಆಗಬೇಕು, ಎಲ್ಲರ ಮನಸ್ಸಿನ ಭಾಳಷ್ಟು ಆಸೆ ಇವ. ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್, ಸ್ಕೂಲ್ ಫಾರ್ ಕ್ವಾಲಿಟಿ ಆ್ಯಂಡ್ ಇನ್ನೋವೇಟಿವ್ ಎಜುಕೇಷನ್. ಸ್ಕೈ ಸನ್ಶೈನ್ ಸ್ಕೂಲ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಫ್ಯೂಚರ್. ಅಡ್ಮಿಷನ್ಸ್ ಆರ್ ಓಪನ್. ಮದೀನಾ ಪಬ್ಲಿಕ್ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ವಿತ್ ಹಿಫ್ಜುಲ್ ಖುರಾನ್. ಅಡ್ಮಿಷನ್ಸ್ ಆರ್ ಓಪನ್. ಅದ್ರ ಬಗ್ಗೆ ಈಗ ನಾವು ಯಾವಾಗ ಬೆಳೆ ವಯಸ್ಸು ಈಗ 5 ತನಕ ತಾಯಿದೇರು ಮಕ್ಕಳು ಏನು ಹೇಳ್ತಾರೆ ಅದು ಆಯ್ತದೆ. 5 15 ತನಕ ಏನಿರ್ತದೆ ಅವ್ರು ಮೆಂಟಲಿ ಪ್ರಿಪೇರ್ ಯಾವ ಟೈಪ್ ಆಗ್ತಾರಂತ ಅವ ಅಪ್ಪ ಅವರಿಗೆ ಬೈದು ಮಾಡಿ ಗೈಡೆನ್ಸ್ ಮಾಡೋದಿರ್ತದೆ. ಯಾವವರೆಗೆ ಹೈಸ್ಕೂಲ್ ಲೆವೆಲ್ ಬರ್ತಾರ ಹೇಳಿ ಅವ್ರ ಸೆಲ್ಫ್ ಡಿಸಿಷನ್ ತೊಗೊಂಬ ಕೆಪಾಸಿಟಿ ಬರ್ತದೆ ಅವರಿಗೆ. ಹೇಳಿ ಈಗ ಹೆಂಗೆ ಸಣ್ಣಗಿದ್ದಾಗ ಅವ ಅಪ್ಪ ಕಾಪಿ ಮಾಡ್ತಾರೆ ಅವರು. 5 ತನಕ ನಾವು ಅವ್ರು ತಪ್ಪು ಮಾಡಿ ತಿದ್ದಿ ಅವ ಅಪ್ಪನ ರೋಲ್ ಬರ್ತದೆ. ಬಟ್ ಆಫ್ಟರ್ ಹೈಸ್ಕೂಲ್ಗೆ ಬಂದಾಗ 14 15 20 ಬರ್ತದೆ ಆ ಸ್ಟೇಜ್ದಲ್ಲಿ ನಾವು ಅವ್ರ ಸೆಲ್ಫ್ ಗವರ್ನೆನ್ಸ್ ಬರ್ತದೆ, ಸೆಲ್ಫ್ ಡಿಸಿಷನ್ ತೊಗೊಂಬ ಕೆಪಾಸಿಟಿ ಬರ್ತದೆ. ಅವ್ರದ್ದು ಏನು ಡಿಸಿಷನ್ ಅದ ಅಂತ ಗೊತ್ತಾಗ ಸಲುವಾಗಿ ನಾವು ಪೇರೆಂಟ್ಸ್ಗಳಿಗೆ ಮತ್ತು ಮಕ್ಕಳಿಗಿಬ್ಬರಿಗೆ ಕೌನ್ಸಿಲಿಂಗ್ ಮಾಡೋದಿರ್ತದೆ. ಆ ಕೌನ್ಸಿಲಿಂಗ್ದಲ್ಲಿ ಏನದ ಅವ್ರ ಮೆಂಟಾಲಿಟಿ ಏನದ ನಮ್ಮದು ನಿಮ್ಮ ಮನಸ್ಸಿನಾಗಿರ್ಬೇಕು ಎಲ್ಲನೂ. ಈಗ ನಮ್ಮದು ಮುನ್ಸಿಪಾಲ್ಟಿ ಲೇಬರ್ ಅನ್ನೋದ್ರೂ ಅವ್ರ ಮಗನಿಗೆ ಡಾಕ್ಟರ್ ಮಾಡ್ಬೇಕಂತಾರೆ. IDL PU College of Science and Commerce, the number one institute for NEET, JEE and KSET. Admissions are open. Noble Public School, admissions are open. ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದಿಲ್ಲ, ಎಲ್ಲರೂ ರಕ್ಷ ಹೊಡೆಯೋ ಮನುಷ್ಯನು ನಮ್ಮ ಮಗನಿಗೆ ಡಾಕ್ಟರ್ ಆಗಬೇಕು ಅಂತಾರೆ. ಹಾಂ, ಇಷ್ಟೆಲ್ಲ ಅದ ಅದು ಅಂತ ಮಾಡೋ ಟೈಮಿಗೆ ಎಲ್ಲರಿಗೂ ಆಸೆ ಇರ್ತದೆ. ಬಟ್ ಆಸೆ ಇದ್ದು ಚಲೋ ಅದ, ಬಟ್ ಮಗುನೂ ಆಸೆ ಅದಲ್ಲಿ ನೋಡ್ಬೇಕು. ಮಗುಂದು ಆಸೆ ಅದ ಇಲ್ಲ, ಅದ್ರಾಗ ಎದ್ರಾಗ ಆಸೆ ಅದ. ಅವ ಪೇಂಟ್ರ್ ಆಗಾಮಿದ್ದ, ಡ್ಯಾನ್ಸರ್ ಆಗಾಮಿದ್ದ, ಅಥವಾ ಏನಾದರೆ ಪಾಲಿಟಿಷಿಯನ್ ಆಗಾಮಿದ್ದ, ಇಲ್ಲ ಇಂಜಿನಿಯರ್ ಆಗಾಮಿದ್ದ, ಅದ್ರಾಗೆ ಫೋಕಸ್ ಮಾಡ್ರಿ. ಅವ್ನಿಗೆ ಇನ್ನೇನು ಬೇಕು ಅದು ಎಲ್ಲ ಫೆಸಿಲಿಟೀಸ್ ಮಾಡ್ಲಿಕ್ಕೆ ಹ್ಯಾಂಗೆ ಕಂಡು ಹಿಡಿಬೇಕು ನಿಮ್ಮ ಮಗನ ಬಳಿ ಆ ಕೆಪಾಸಿಟಿ ಅದ ಅಂತ. ಅದು ಸಲುವಾಗಿ ಈ ಕರಿಯರ್ ಮುಂದೆ ಏನು ಮಾಡೋ ಸರ್ ಗೈಡೆನ್ಸ ಪ್ಯಾರೆಂಟಿಂಗ್ ಕೌನ್ಸಿಲಿಂಗ್ ತಂದೆ ತಾಯಿಗಳಿಗೆ ಹೆಂಗೆ ಟಿಪ್ಸ್ ಮಕ್ಕಳಲ್ಲಿ ಏನು ಆಸೆ ಇದೆ ಅಂತ ಕಂಡುಹಿಡಬೇಕು. ನೀವು ನಿಮ್ಮ ಆಸೆ ಎಂಬುದು ಅವ್ರ ಮೇಲೆ ಹಾಕಬೇಡ್ರಿ, ಅವ್ರ ಆಸೆ ತಿಳ್ಕೊಂಡು ಇಬ್ಬರು ಮ್ಯಾಚ್ ಮಾಡಿಕೊಂಡು ಮುಂದೆ ಕರಿಯರ್ ಕಂಡಕ್ಟ್ ಮಾಡ್ರೆ 100% ಸಕ್ಸಸ್ ಆಗ್ತದೆ. ಈ ಹಿಂದಕ್ಕಿಂದ ಹಿಸ್ಟ್ರಿದಲ್ಲಿ ನೋಡಿರ್ಬೇಕು, ದೊಡ್ಡ ದೊಡ್ಡ IAS ಆಫೀಸರ್ ಸುಭಾಷ್ ಚಂದ್ರ ಬೋಸ್ IAS ಆಫೀಸರ್ ಇದ್ದ. ಬಟ್ ಅವ್ನ ಕರಿಯರ್ ಅವ್ನಿಗೆ ಪಾಲಿಟಿಷಿಯನ್ ಇದ್ರಾಗ ದೇಶ ಸೇವಾದ ಬರೋ ಇತ್ತು, IAS ಬಿಟ್ಟು ಇದ್ರಾಗ ಬಂದ. ಅವ್ರ ಮನೆಗೆ ಯಾರು ಅಬ್ಜೆಕ್ಷನ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಆ ಟೈಪ್ ನಿಮ್ಮ ಮಕ್ಕಳು ಏನರ ತೊಗೊಂಡ್ರು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ, ನನ್ನ ಮಗ ಹುಚ್ಚನ ಅಂತ ಅಂದ್ಬೇಡ್ರಿ. ಅದ್ರಾಗೂ ಎಲ್ಲ ಶಾಣೆ ಇದೆ, ಯಾವುದೇ ಕೆಲಸ ಮನ್ಸು ಕೊಟ್ಟು ಮಾಡ್ರೆ 100% ಸಕ್ಸಸ್ ಆಯ್ತದೆ. ಅದೇ ಹೇಳೋ ಸಲುವಾಗಿ ನಮ್ಮದು ಜಾರ್ಖಂಡ್ದಿಂದ, ದಿಲ್ಲಿದಿಂದ, UPದಿಂದ, ಇವನ್ ಬಿದರ್ ಚಾಯಿಂದವರು ಎಲ್ಲರೂ ಬಂದು ಅವರು ಹ್ಯಾಂಗೆ ಎಕ್ಸ್ಪೀರಿಯನ್ಸ್ ಏನದ ಪೇರೆಂಟ್ಸ್ಗಳಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ. All I mean English medium primary and high school Biswa Kalyan for your kid bright future. Free admission, hurry up, limited seat are available. But our namo ee jamaat e islam nind ella kharcha maad avaru karsi nimugella uta hakiduk helatar andre avaru selfish enu illa adu samasyave maada salvagada adarindagi obbibbaru yarre success aadru yarre obbaru idrage guidance thondu yarre IAS aadru ಯಾರೇ ಒಬ್ಬರು ಆ್ಯಕ್ಟರ್ ಆದರೂ ಯಾರೇ ಏನು ಹೊಸದಾಯ್ತು ಅಂದ್ರೆ ಅವ್ರೂ ಕ್ರೆಡಿಟ್ ಬರ್ತದೆ, ಆ ಫ್ಯಾಮಿಲಿನೂ ಕ್ರೆಡಿಟ್ ಬರ್ತದೆ, ಪೇರೆಂಟ್ಸಲ್ಲಿ ಕೌನ್ಸಿಲಿಂಗ್ ಡಿಫ್ರೆನ್ಸ್ ಬರೋಲ್ಲ. ಈ ಸ್ಥಳವಾಗಿ ದಯಮಾಡಿ ಅವ್ರು ತಿಂದಿನ ಎಷ್ಟಾಯ್ತು ಅಷ್ಟು ಜನ ತಂದೆ ತಾಯಿಗಳು ಎಲ್ಲರೂ ಬಂದು ಅದರದ್ದು ಅಟೆಂಡ್ ಆಗ್ರಿ. ಮತ್ತು ಅವ್ರದ್ದು ಸಜೆಷನ್ ಏನೋ ನಿಮ್ಮ ಕ್ವಶನ್ಗಳನ್ನೂ ಡೈರೆಕ್ಟ್ ಕೇಳ್ಬೋದು ಅವರಿಗೆ.
ಅವ್ರದ್ದು ಆನ್ಸರ್ನ ಸಿಗ್ಬೋದು, ಮತ್ತು ಅವ್ರ ಫೋನ್ ನಂಬರ್ ತೊಗೊಂಡು ನೋಡು ನೋಡೂ ಯಾವಾಗಲೂ ಅವ್ರು ಸರಿ ಮಾತಾಡ್ಬೋದು. ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರೆ ಅವತ್ತು ಸಕ್ಸಸ್ ಆಯಿತು ಅಂತ ಹೇಳಿದ್ರು. ನಂದು ಒಂದು ಎರಡು ಮಾತು ಮುಗಿಸ್ತೇನೆ.